ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ವಿಶೇಷ ಏನು ಅಂತಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಪ್ರೀವಿಯಸ್ ಲಾಗ್ ನೋಡಿದ್ರೆ, ಅಂದರೆ ಹಿಂದಿನ ಲಾಗ್ ನೋಡಿದ್ರೆ ಗೊತ್ತಿರುತ್ತೆ, ಸೂಸ್ಲನ್ನೆಲ್ಲ ಮಾಡಿಟ್ಟಿದ್ದೀವಿ ಕರ್ಜಿಕಾಯಿ ಮಾಡಬೇಕು ಅಂತೇಳ್ಬಿಟ್ಟು. ಇನ್ನು ಬೆಳಗ್ಗೆನೆ ಎದ್ದುಬಿಟ್ಟು ಟಿಫನಿಗೆ ಅಂತೇಳ್ಬಿಟ್ಟು ಸ್ವಲ್ಪ ಟೊಮೊಟೊ ಭಾತ್ನ ಮಾಡ್ತಾ ಇದ್ದೀನಿ. ಅದರಲ್ಲಿ ಮಶ್ರೂಮ್ ಹಾಕ್ಬಿಟ್ಟು ಸಖತ್ತಾಗಿರುತ್ತೆ. ಮಶ್ರೂಮು ಮತ್ತು ಬಟಾಣಿ ಕಾಳೆಲ್ಲ ಹಾಕಿ ಟೊಮೊಟೊ ಭಾತು ಮಾಡೋದ್ರಿಂದ ಹಾಗೆ ಮಶ್ರೂಮು ಅಷ್ಟೇ ಫ್ರೆಶ್ಶಾಗಿ ಸಿಕ್ಕಿತ್ತು ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು, ಎಳೆಯದಿತ್ತು. ಹಾಗಾಗ್ಬಿಟ್ಟು ಇನ್ನು ಫ್ರೆಶ್ಶಾಗಿದ್ದಾಗ ಮಾಡಿದ್ರೆ ಚೆನ್ನಾಗಿ, ಇನ್ನೊಂದು ಎರಡು ದಿನ ಇಟ್ಕೊಂಬಿಟ್ರೆ ಅದೊಂಥರ ನೀರು ಹೊಡೆದಂಗೆ ಆಗ್ಬಿಡುತ್ತೆ, ಅಷ್ಟು ಟೇಸ್ಟ್ ಇರೋದಿಲ್ಲ. ಹಾಗಾಗ್ಬಿಟ್ಟು ಮಶ್ರೂಮ್ ಎಲ್ಲ ಹಾಕ್ಬಿಟ್ಟು ಟೊಮೊಟೊ ಭಾತ್ನ ರೆಡಿ ಮಾಡ್ತಾ ಇದ್ದೀನಿ. ಒಂದು ಕಡೆ ಟೊಮೊಟೊ ಭಾತ್ ರೆಡಿ ಮಾಡ್ತಾ ಇದ್ದರೆ, ಇನ್ನೊಂದು ಕಡೆ ನಮ್ಮ ಮತ್ತೆ ಸೂಸ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಹಿಂದಿನ ದಿನ ಕರ್ಜಿಕಾಯಿಗೆ ಅಂತೇಳ್ಬಿಟ್ಟು, ಇವತ್ತು ಕರ್ಜಿಕಾಯಿ ಮಾಡೋಣ ಅಂತೇಳ್ಬಿಟ್ಟು ಹಿಟ್ಟು ಅದನ್ನೆಲ್ಲ ಕಲಸ್ಬಿಟ್ಟು ಇಡ್ತಾ ಇದ್ದಾರೆ. ಇನ್ನು ಹಿಟ್ಟು ಅಂತಂದರೆ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ತುಪ್ಪ, ಒಂದು ಸ್ವಲ್ಪ ಹಾಲು ಹಾಕಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಇಟ್ಬಿಟ್ರೆ ಒಂದೆರಡು ತಾಸು ನೆಂದರೆ ಕರ್ಜಿಕಾಯಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗ್ಬಿಟ್ಟು ಇನ್ನು ಕಲಸಿಡೋಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ರು. ಇನ್ನೊಂದು ಕಡೆ ನಾನು ಟಿಫನಿಗೆ ಅಂತ ರೆಡಿ ಮಾಡ್ತಾ ಇದ್ದೆ. ಇನ್ನು ಟಿಫನ್ ಎಲ್ಲ ಮಾಡಿಕೊಂಡು ಇನ್ನು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡ್ಕೊಂಬಿಟ್ರೆ, ಇನ್ನು ಮಧ್ಯಾಹ್ನದಿಂದ ಫ್ರೀಯಾಗಿರ್ತೀವಿ, ಒಂದು 11:30 ಸ್ಟಾರ್ಟ್ ಮಾಡಿಕೊಂಡ್ರೆ ಎಷ್ಟೊತ್ತಾಗುತ್ತೆ ನೋಡಬೇಕು. ತುಂಬ ಇದೆ, ಒಂದು 3 ಕೆಜಿಯಷ್ಟು ಹತ್ತತ್ರ ಇದೆ ಅಂತ ಅನಿಸುತ್ತೆ. ಹಾಗಾಗ್ಬಿಟ್ಟು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಇವತ್ತು ಎಷ್ಟಾಗುತ್ತೆ ಅಷ್ಟು ಮಾಡೋದು. ಇನ್ನು ಅದು ಸೂಸ್ಲನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಮತ್ತೆ ಯಾವಾಗ ಬೇಕಾವಾಗೆ ಮಾಡ್ಕೋಬೋದು. ಇನ್ನು ಟಿಫನಿಗೆ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಟೊಮೆಟೊ ಭಾತು. ಇನ್ನು ಟೊಮೊಟೊ ಭಾತ್ ಜೊತೆಗೆ ಒಂದು ಸ್ವಲ್ಪ ಮೊಸರು ಬಜ್ಜಿನ ಮಾಡಿದ್ದೆ. ಇನ್ನು ಏಳು ಮಾಡಿಸಿರೋ ಕಾಂಬಿನೇಷನ್ ಇರುತ್ತೆ, ಸಖತ್ತಾಗಿರುತ್ತೆ. ಒಂದ್ಸಲ ಇದನ್ನು ನೀವು ಟ್ರೈ ಮಾಡ್ಕೊಂಡು ನೋಡಿ. ಆಲ್ರೆಡಿ ಇದು ನಾನು ಸವಿರುಚಿ ರೆಸಿಪಿ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ಇನ್ನು ಸುಮಾರು 12 ಗಂಟೆ ಆಗಿತ್ತು. ಇನ್ನು ಕೆಲಸದವರೆಲ್ಲ ಬಂದುಬಿಟ್ಟು ಕಸನೆಲ್ಲ ಪಾತ್ರೆ ಎಲ್ಲ ಮಾಡಿಕೊಟ್ಟೋದ್ರು. ಇನ್ನು ದೇವ್ರಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು, ಇನ್ನು ನಾನು ಎಷ್ಟು ಸಲ ಸೋಫಕ್ಕೆಲ್ಲ ನೀಟಾಗಿ ಕ್ಲೀನಾಗಿ ಇಟ್ಕೊಂಡ್ರು ಅಷ್ಟೇ, ನನ್ನ ಮಗ ಕುತ್ಕೊಂಡು ಎದ್ದು ಅದನ್ನೆಲ್ಲ ಕಿತ್ತು ಹಾಕ್ಬಿಡ್ತಾನೆ. ಇನ್ನು ಇನ್ನೊಂದು ಸಲ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಊಟಕ್ಕೆ ಅಂತೇಳ್ಬಿಟ್ಟು ರೆಡಿ ಮಾಡಿ ಇಟ್ಬಿಡೋಣಂತೆ, ಮತ್ತೆ ಲೇಟಾಗ್ಬಿಡುತ್ತೆ ಅಂತೇಳ್ಬಿಟ್ಟು ಊಟಕ್ಕೂ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಸೂಸ್ಲ ಮಾಡಿಟ್ಟಿದ್ವಲ್ಲ, ಅದಕ್ಕೆ ಸ್ವಲ್ಪ ಗಸಗಸೆ ಮತ್ತು ಏಲಕ್ಕಿ ಪೌಡರ್ನ ಹಾಕಬೇಕಾಗಿತ್ತು. ಅದನ್ನೂ ಅಷ್ಟೇ ಈಗ ರೆಡಿ ಮಾಡ್ಕೊಳೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ಇಲ್ಲಿ ನಾನು ಒಂದು ಒಗ್ಗರಣೆ ಹಾಕೋ ಕಡಾಯಿನ ಇರುತ್ತಲ್ವ ಅದನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಗಸಗಸೆ ಹಾಕ್ಬಿಟ್ಟು ಸ್ವಲ್ಪ ಉರಿತಾ ಇದ್ದೀನಿ. ತುಂಬ ಕೆಂಪುಗಾಗೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಲೈಟಾಗಾದರೆ ಸಾಕು. ಗಸಗಸೆ ಎಲ್ಲ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ನಾನು ಇದಕ್ಕೆ ಏಲಕ್ಕಿ ಪೌಡರ್ನೂ ಮಿಕ್ಸ್ ಮಾಡಬೇಕು. ಒಂದು 20 ಏಲಕ್ಕಿ ಜೊತೆಗೆ ನಾನು ಒಂದು ಸ್ವಲ್ಪ ಸಕ್ಕರೆನ ಹಾಕ್ಬಿಟ್ಟು ಮಿಕ್ಸಿನ ಮಾಡ್ತಾ ಇದ್ದೀನಿ. ಮಿಕ್ಸಿ ಮಾಡೋದ್ರಿಂದ ಮೇಲಿರೋ ಸಿಪ್ಪೆನ ಮೇಲಕ್ಕೆ ಬರುತ್ತೆ, ಅದನ್ನು ಒಂದು ಸ್ವಲ್ಪ ತೆಗೆದುಬಿಟ್ಟು ಇನ್ನೂ ಸ್ವಲ್ಪ ಮಿಕ್ಸಿ ಮಾಡಿದ್ರೆ ನೈಸಾಗುತ್ತೆ. ನೈಸಾಗಾದ ನಂತರ ಅದಕ್ಕೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ಹಿಂದಿನ ದಿನವೇ ಸೇರಿಸ್ಬೋದಾಗಿತ್ತು, ಎಷ್ಟೇ ಆದ್ರೂ ಏಲಕ್ಕಿ ಪೌಡರ್ದು ಘಮ ಮಾತ್ರ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಯಾವಾಗ ಮಾಡ್ತೀವಿ ಆ ಟೈಮ್ನಲ್ಲೇ ಸೇರಿಸ್ಬಿಟ್ಟು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಅದ್ರ ಪರಿಮಳನೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿಬಿಟ್ಟು ಈಗ ಮಿಕ್ಸ್ ಮಾಡಿಬಿಟ್ಟು ರೆಡಿನ ಮಾಡ್ತಾ ಇದ್ದೀನಿ. ಇದು ಹುಳ್ಳಿನ ಹೇಗೆ ಬೇಕೋ ಆ ಥರನ ನಾವು ರೆಡಿ ಮಾಡ್ಕೋಬೋದು. ಇಲ್ಲಿ ನಾವು ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತೇಳ್ಬಿಟ್ಟು 3 ಚಪಾತಿನ ಲಟ್ಟಿಸ್ಬಿಟ್ಟು ಒಂದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಲಟ್ಟಿಸಿ ಆಮೇಲೆ ಉದ್ದಿ ಕಟ್ ಮಾಡಿಬಿಟ್ಟು ಮಾಡ್ತಾ ಇರೋದ್ರಿಂದ ಇನ್ನು ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ಇನ್ನು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಂಗೆ ಬೇಗ ಬೇಗನೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ತಂದಿರೋ ಪನ್ನೀರು ನನ್ನ ಮಗ ಇವತ್ತು ಆಟಾಡೋಕ್ಕೆ ಅಂತ ಹೋಗಿದ್ದಾನೆ, ಪನ್ನೀರ್ ರೋಲ್ ಮಾಡೋ ಅಂತ ಹೇಳಿದ್ದಾನೆ. ಅದು ಯಾರು ನನಗೆ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಅಂದರೆ ಪ್ರೊಫೆಷ್ನಲ್ ಆಗಿ ಅಂತಲ್ಲ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನೋಡ್ಬೋದು
ನಾನು ಆಲ್ರೆಡಿ ಇದು ಮಾಡಿಬಿಟ್ಟಿದ್ದೆ. ನಾನು ಏನು ಸಾರು ಸಾರು ಪಲ್ಯ ಮಾಡಿದ್ದೆ. ಆಮೇಲೆ ಬೆಳಿಗ್ಗೆ ಮಾಡಿರೋ ಟೊಮೊಟೊ ಬಾತಿತ್ತು, ಬಿಸಿ ಬಿಸಿ ಅನ್ನ ಇದೆ, ಬಿಸಿ ಬಿಸಿ ರೈಸ್ ಎಲ್ಲ ರೆಡಿ ಇದೆ. ಬಟ್ ಇವಾಗ ಪನ್ನೀರೆಲ್ಲ ನಾವು ತಿಂದಿದ್ದೀವಿ. ಪನ್ನೀರ್ ಬೋಗಿ ನನ್ನ ಮಗನಿಗೆ ಮಾಡಿಕೊಟ್ಬಿಟ್ರೆ ಮಗನಿಗ ಮಗನಿಗೆ ನನ್ನ ಮಗಳಿಗೆ ಗ್ರೂಪ್ ಮಾಡಿಕೊಡ್ಬೇಕು. ಓಕೆ, ಅಪ್ಪಿ ತಪ್ಪಿನೂ ಮಗನಿಗೆ ಅಂತಂದ್ಬಿಟ್ರೆ ಮನೇಲಂತೂ ಭೂಕಂಪನೇ ಆಗ್ಬಿಡುತ್ತೆ. ನನ್ನ ಮಗಳಿಗೆ ಬೇಜಾರಾಗ್ಬಿಡುತ್ತೆ. ಅವನಿಗಂತ ಅವ್ನು ಕೇಳಿದ ತಕ್ಷಣ ಎಲ್ಲ ಮಾಡ್ಕೊಡ್ತೀಯಾ, ನಾನು ಕೇಳಿದರೆ ನೀನು ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೇಳ್ತೀನಿ ಅಂತ ಹೇಳ್ತಾಳೆ. ಅಪ್ಪಿ ತಪ್ಪಿನೂ ಅಷ್ಟೇ, ಬಾಯಿ ತಪ್ಪಿ ಯಾವತ್ತಿಗೂ ಅಷ್ಟೇ. ಅವಳ ಮುಂದೆ ಅವನಿಗೆ ಹೇಳಬಾರ್ದು, ಅವನ ಮುಂದೆ ಇವಳಿಗೂ ಹೇಳಬಾರ್ದು, ನಿಮಗೋಸ್ಕರ ಅಂತ ಇಬ್ರಿಗೂ ಸೇರಿಸ್ಬಿಟ್ಟು ನಿಮ್ಮಿಬ್ರಿಗೋಸ್ಕರ ಅಂತ ಹೇಳಿದ್ರೆ ಇಬ್ರಿಗೂ ಸಂತೋಷ ಆಗುತ್ತೆ. ನಾನು ರೋಲ್ನ ಮಾಡಿಕೊಟ್ಟೆ, ಸಖತ್ತಾಗಿತ್ತು. ಫಸ್ಟು ಟ್ರೈ ಮಾಡೋಣ ಅಂತ ಮಾಡಿದೆ, ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಅದಕ್ಕೆಲ್ಲ ಪನ್ನೀರೆಲ್ಲ ಹಾಕ್ಬಿಟ್ಟು ಮಕ್ಕಳಿಗೆ ಕೊಟ್ಟರೆ ಅದನ್ನೇ ಎಷ್ಟು ಚೆನ್ನಾಗಿ ಅದು ಫಾಯಿಲ್ ಪೇಪರ್ ಎಲ್ಲ ಹಾಕ್ಬಿಟ್ಟು ಸುತ್ತಕೊಂಡು ಎಷ್ಟು ಚೆನ್ನಾಗಿ ತಿಂತಾ ಇದ್ದಾರೆ. ನನ್ನ ಮಗಳು ನನ್ನ ಮಗ ಇಬ್ಬರು ಹೇಳ್ತಾಯಿದ್ರು ಸೇಮ್ ಹೊರಗಡೆ ಹೋಟೆಲ್ನಲ್ಲಿ ತಿಂತೀವಲ್ಲ ಮಮ್ಮಿ, ಸೇಮ್ ಅದೇ ಥರನೇ ಇದೆ, ಅಷ್ಟು ಟೇಸ್ಟಿಯಾಗಿದೆ, ತುಂಬ ಚೆನ್ನಾಗಿದೆ, ಯಾವಾಗಲೂ ಮಾಡಿಕೊಡು, ದಿನ ಮಾಡಿಕೊಡು ಅಂತ ಕೇಳ್ತಾಯಿದ್ರು. ಇನ್ನು ನಾನು ಅದನ್ನು ಏನೋ ಟ್ರೈ ಮಾಡೋಣ ಅಂತ ಹೋದೆ. ಬಟ್ ಸಖತ್ತಾಗಂದರೆ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಅದು ರೆಸಿಪಿನ ಮುಂದೆ ಬರೋ ದಿನದಲ್ಲಿ ಶೇರ್ ಮಾಡ್ತೀನಿ. ನಾನು ಯಾವುದೇ ಒಂದು ರೆಸಿಪಿ ಶೇರ್ ಮಾಡಿದರೆ ಅದು ಒಂದ್ಸಲ ನಾನು ಟ್ರಯಲ್ ಮಾಡ್ತೀನಿ, ಅದು ಖಂಡಿತವಾಗ್ಲೂ ಚೆನ್ನಾಗಿ ಬಂದರೆ ಮಾತ್ರ ನಾನು ಮತ್ತೆ ಅದನ್ನು ಶೇರ್ ಮಾಡ್ತೀನಿ, ಇಲ್ಲಾಂದರೆ ನಾನು ಶೇರ್ ಮಾಡೋಕ್ಕೆ ಅಂತ ಹೋಗೋದಿಲ್ಲ. ಪನ್ನೀರ್ ರೋಲ್ನ ಇನ್ನೊಂದು ಕಡೆ ಇದು ಮಾಡ್ತಾ ಇದ್ದೀವಿ, ನೋಡ್ಬೋದು ಚೆನ್ನಾಗಿದೆ ಅಂತ. ಈ ಥರ ಮಾಡಿಬಿಟ್ಟು ಸೇಮ್ ಸೇಮ್ ಹೆಂಗೆ ಕಜ್ಜಿಕ ಮಾಡ್ತಾರೆ ಅದೇ ಥರನೇ. ಬಟ್ ಶೇಂಗಾ ಎಲ್ಲ ಹಾಕಿರೋದ್ರಿಂದ ಸಖತ್ತಾಗೇ ಇರ್ತದೆ, ಟೇಸ್ಟೇ ಇರುತ್ತೆ. ಎಣ್ಣೆ ಸ್ವಲ್ಪ ಇನ್ನು ಕಾಯಬೇಕಾಗಿತ್ತು ಫಸ್ಟ್ನೇ ಟ್ರಿಪ್ಪು, ಸ್ವಲ್ಪ ನೋಡ್ಬೋದು ಇದು ಸ್ವಲ್ಪ ಕೆಂಪುಗಾಗೋವರೆಗೂ ಚೆನ್ನಾಗಿ ಎಣ್ಣೆನಲ್ಲೇ ಹುರ್ಕೊಳ್ಳೋಣಂತೆ. ಹುರ್ಕೊಂಡಾದಮೇಲೆ ತಿಂದು ಒಂದು ಟೇಸ್ಟ್ ನೋಡ್ಬಿಟ್ಟು ಎಣ್ಣೆ ಇನ್ನೊಂದು ಸ್ವಲ್ಪ ಕಾದಿದ್ದರೆ ಚೆನ್ನಾಗಿರ್ತಾಯಿತ್ತು. ಫಸ್ಟ್ ಟ್ರಿಪ್ಪು ಹಂಗೆ ಹಾಕ್ಬಿಟ್ಟೆ ನಾನು, ಪರವಾಗಿಲ್ಲ ನಿಧಾನಕ್ಕೇನೆ ಅದನ್ನು ಎಣ್ಣೆನಲ್ಲಿ ಫ್ರೈ ಆಗಲಿ. ಕ್ರಿಸ್ಪಿ ಅಂದರೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಅಂದರೆ ಫಸ್ಟ್ ಟ್ರಿಪ್ಪೇ ತುಂಬ ಚೆನ್ನಾಗಿತ್ತು ಹೇಳಬೇಕು ಅಂತಂದರೆ, ಅಷ್ಟು ಟೇಸ್ಟಿಯಾಗಿತ್ತು. ಅದು ಒಂಥರ ಲೇಯರ್ ಲೇಯರ್ ಥರ ಅದು ಹುರುಳಿ ಮಾಡ್ಕೊಂಡಿರೋದ್ರಿಂದ ಅದು ತಿಂದಾಗೆಲ್ಲ ಅದು ಕ್ರಿಸ್ಪಿನೆಸ್ ಅನ್ನೋದು ಸಖತ್ತಾಗಿತ್ತು, ಟೇಸ್ಟಿಯಾಗಿತ್ತು. ನೋಡ್ಬೋದು ಕ್ರಿಸ್ಪಿ ಕ್ರಿಸ್ಪಿ ಥರ ಕೂದ್ಲು ನೋಡೋದ್ರದ್ದು ಲಕ್ಕಿ ಅಲ್ಲಿಂದ ಜಮ್ ಮಾಡ್ಬೇಕು ಏ ನೋಡಿ ಇದು ಟೇಸ್ಟ್ ನೋಡಿರುತ್ತೆ ಅಜ್ಜಿಗೆ. ಇನ್ನೊಂದು ಚಪಾತಿನೂ ಇದೆ. ನಮ್ಮತ್ತೆ ಪನ್ನೀರ್ ಆಗಿರಲಿ ಮತ್ತು ಮಶ್ರೂಮ್ ಆಗಿರಲಿ ತುಂಬ ಕಡಿಮೆ ತಿನ್ನೋದು, ಬೇಡ ಬೇಡ ಅಂತ ಹೇಳ್ತಾ ಇರ್ತಾರೆ. ಇನ್ನು ನಾನೇ ಬಲವಂತ ಮಾಡಿಬಿಟ್ಟು ಇಲ್ಲ ಒಂದ್ಸಲ ತಿನ್ನು ನೋಡಿರಿ, ಟ್ರೈ ಮಾಡಿ ನೋಡಿರಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಕೊಟ್ಟೆ. ಇನ್ನು ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಅಂತ ಅಂತಂದರು. ಯಾವಾಗೂ ತಿಂದೇ ಇಲ್ಲ ಈ ಥರದ್ದೆಲ್ಲ ಅಂತ ಹೇಳ್ತಾಯಿದ್ರು. ಇನ್ನು ಅವ್ರಿಗೆಲ್ಲ ಊಟ ಎಲ್ಲ ಹಾಕ್ಕೊಟ್ಬಿಟ್ಟು ಇನ್ನು ಆವಾಗಲೇ ಅವರು ಎಷ್ಟೊಂದು ಕರ್ಜಿಕಾಯಿ ಎಲ್ಲ ಉದ್ದುತ್ತಾ ಇದ್ರಲ್ವ, ಇನ್ನು ಇವಾಗ ನಾನು ಉದ್ದು ಕೊಡ್ತೀನಿ, ಇನ್ನು ನೀವು ತುಂಬಿಡಿ ಅಂತ
ಹೇಳಿಬಿಟ್ಟು ಇನ್ನು ನಾನು ಎಲ್ಲವನ್ನು ಉದ್ದು ಕೊಡ್ತಾ ಇದ್ದೆ. ಇನ್ನು ಸ್ಟಾರ್ಟಿಂಗ್ ಸ್ವಲ್ಪ ಅಡುಗೆ ಮಾಡೋವರೆಗೂ ನನಗೊಂದು ಸ್ವಲ್ಪ ಅಂದರೆ ಮನೇಲಿ ಹೆಂಗೆ ಅಂತಂದರೆ ಮಕ್ಕಳಿಗೆ ಆಗಿರಲಿ ಮನೆಯಲ್ಲಿ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ನಾವು ಎಷ್ಟೋ ತನಕ ಕುತ್ಕೊಂಡು ಏನೇ ಇದು ಮಾಡಿದ್ರೂ ಏನು ಅನಿಸಲ್ಲ. ಹಾಗಾಗಿಬಿಟ್ಟು ನಾನು ಯಾವಾಗಲೂ ಅಷ್ಟೇ ಫಸ್ಟ್ ಅಡುಗೆದೆಲ್ಲ ಮುಗಿಸ್ಕೊಂಡು ಆಮೇಲೆ ಬೇರೆ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೋತೀನಿ. ನಾಲ್ಕೂವರೆ ಆಗಿದೆ, ಆಯಿತು ಎಲ್ಲ. ತರ್ಜಿಕಾಯಿದು ಇದು ಸ್ವಲ್ಪ ರೋಸ್ಟ್ ಆಗಿತ್ತು ಅಂತೇಳಿಟ್ಟು ನೆಕ್ಸ್ಟ್ ಟ್ರಿಪ್ಪಿಂದೆಲ್ಲ ಈ ಥರ ಮಾಡಿದ್ದೀನಿ. ಸಖತ್ತಾಗಂದರೆ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತ, ಅಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಮನೆಯವ್ರು ಇನ್ನೂ ತಿಂದಿಲ್ಲ, ನಮ್ಮ ಅತ್ತೆಗೆ ಪ್ರ್ಯಾಂಕ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದಾರೆ. ಪ್ರ್ಯಾಂಕ್ ಅಂತಂದರೆ ಅವರಿಗೆ ಅವ್ರ ಅಮ್ಮ ಮಾಡಿರೋ ಕರ್ಜಿಕಾಯಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ. ಚಿಕ್ಕ ಮಕ್ಕಳಿದ್ದವ್ರಿಗೆ ಅದನ್ನೆಲ್ಲ ನೆನೆಸ್ಕೊತಾನೆ ಇರ್ತಾರೆ. ಈಗ ಜಸ್ಟ್ ಅದನ್ನೇ ಮಾತಾಡ್ಕೊಂಡು ಬಂದರು. ಚಿಕ್ಕವರು ಇದ್ದಾಗ ಏನೇನು ಹಂಗೆ ಮಾಡ್ತಾಯಿದ್ದೆ, ಚೆನ್ನಾಗಿ ಮಾಡ್ತಾಯಿದ್ದೆ ಕರ್ಜಿಕಾಯಿ, ಒಂದು ಹಬ್ಬ ಥರ ಇತ್ತು, ಸಂಭ್ರಮ ಇತ್ತು, ಹಂಗೆ ಹಿಂಗೆ ಅಂತ ಎಲ್ಲ ನೆನೆಸ್ಕೊಂಡ್ರು. ಈಗ ಅದಕ್ಕೆ ಒಂದು ಚಿಕ್ಕದಾಗೊಂದು ಪ್ರ್ಯಾಂಕ್ ಮಾಡೋಣ ಅಂತ. ಹಂಗಾಗಿ ಪ್ರ್ಯಾಂಕ್ ಮಾಡಿದ್ರೆ ಬೇಜಾರಾಗುತ್ತೇನೋ ಅಂತ ನಮ್ಮ ಅತ್ತೆಗೆ ಅಂತ ನಾನು ಬೇಡ ಅಂತಂದೆ. ಇನ್ನು ಒಂದ್ಸಲ ಇರಲಿ, ಮೆಮೊರಿಯಬಲ್ ಆಗಿರುತ್ತಲ್ವಾ ಅದೆಲ್ಲ ಒಂಥರ ಅಂತೇಳಿ ಈಗ ಒಂದು ಪ್ರ್ಯಾಂಕ್ ಮಾಡೋಣ ಅಂತೇಳ್ಬಿಟ್ಟು. ಆದರೆ ಪ್ರ್ಯಾಂಕ್ ಅಂತಂದರೆ ಬೇಗನೆ ಹೇಳ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಏನು ಪ್ರ್ಯಾಂಕು ಅಂತಂದರೆ ಕರ್ಜಿಕಾಯಿ ಚೆನ್ನಾಗಿಲ್ಲ ಅನ್ನೋ ಥರ ಹೇಳಿಬಿಟ್ಟು ಆಮೇಲೆ ಹಂಗೆ ಇಮ್ಮಿಡಿಯೇಟಾಗಿ ಹೇಳ್ಬಿಡೋಣ ಅಂತೆ, ಇಲ್ಲ ತುಂಬ ಚೆನ್ನಾಗಿದೆ ಅಂತ. ಯಾಕೆಂದರೆ ಬೇಜಾರಾಗ್ಬಿಡುತ್ತಲ್ಲ, ಪಾಪ ಅಷ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಅದ್ರ ಸಲುವಾಗಿ ನನಗೆ ಇಲ್ಲಿ ಕರ್ಜಿಕಾಯಿ ಮಾಡ್ಕೊತ ಮಾತಾಡ್ತಾಯಿದ್ದೀನಿ, ಹಾಗಾಗ್ಬಿಟ್ಟಷ್ಟೆ ಮುಂದೆ. ಬಟ್ ನಿಜವಾಗ ಹೇಳ್ಬೇಕಂದ್ರೆ ಭಾಳ ಅಂದರೆ ಭಾಳ ಅಂದರೆ ಭಾಳ ಚೆನ್ನಾಗಿದೆ ಕರ್ಜಿಕಾಯಿ. ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿದೆ. ಎಕ್ಸ್ಪೆಷಲಿ ನನಗಂತೂ ತುಂಬ, ನನಗೆ ಅಂತಲ್ಲ ಎಲ್ಲರಿಗೂ ಅಷ್ಟೇ, ಮಕ್ಳಿಗಂತೂ ತುಂಬ ಇಷ್ಟ ಆಯಿತು, ನನಗೂ ಅಷ್ಟೇ ತುಂಬಾ ಇಷ್ಟ ಆಯಿತು. ಲಾಸ್ಟ್ ಒಂದು ಸ್ವಲ್ಪ ಆಯಿತು, ಅದನ್ನು ಮುಗಿಸ್ಬಿಟ್ಟು ಇನ್ನು ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡ್ವಿ. ನಮ್ಮನೆಯವ್ರು ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಫುಲ್ಲು ಶೆಕೆ. ಇಷ್ಟೋ ತನಕ ಮಾಡಿರೋದ್ರಿಂದ ಅಡುಗೆ ಮನೇಲೇ ನಿಂತ್ಕೊಂಡಿದ್ದೆ, ಹಾಗಾಗಿ ಸ್ವಲ್ಪ ಶೆಕೆ ಕೂದಲು ಕಟ್ಕೊಂಡ್ಬಿಟ್ಟಿದ್ದೀನಿ. ಇಷ್ಟು ದಿನ ಚಳಿ ಚಳಿ ಅಂತಿದೆ, ಇವತ್ತು ಸ್ವಲ್ಪ ಅಡುಗೆ ಮನೆಯಲ್ಲೇ ಇರೋದ್ರಿಂದ ಶೆಕೆ 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 ಅಂತ ಅನ್ನಿಸ್ತಾ ಇದೆ. ಹೋಗೋಣ ಬನ್ನಿ ಫ್ರೆಂಡ್ಸ್. ಇಲ್ಲೊಂದು ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀವಿ, ನಮ್ಮ ಮನೆಯವ್ರು ರೆಡಿ ಆಗ್ತಾ ಇದ್ದಾರೆ. ಇಲ್ಲೊಂದು ಕ್ಯಾಮ್ರಾ ಫಿಕ್ಸ್ ಆಗಿದೆ. ತಾಳ್ರಿ, ಸ್ಪೆಕ್ಸ್ ಬೇಕಾ? ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿಟ್ಟಿದ್ದೀವಿ, ಆನ್ ಮಾಡೋದಷ್ಟೇ. ನನ್ನ ಮಗ ಗೊತ್ತಾಗ್ಲಿಲ್ಲ ಹಿಂಗೆ ಇಟ್ಕೊಂಡಿರ್ತಾನೆ. ನನ್ನ ಮಗ ಕ್ಯಾಮ್ರಾ ಎಲ್ಲ ಬೇಡ, ನಮ್ಮ ಮನೆಯಾಗ ಕ್ಯಾಮ್ರಾ ಎಲ್ಲ ಇಟ್ಕೊಂಡಿರ್ತಾನೆ, ಗೊತ್ತಾಗಿಲ್ಲ ಇಟ್ಕೊಚಿಂತು. ನಮ್ಮ ಅತ್ತೆ ಇಲ್ಲಿ ಫುಲ್ಲು ಡೀಪಾಗಿ ಸಿಯಾಕ ರಾಮ್ ಅಂತ ಹೇಳ್ಬಿಟ್ಟು ಧಾರಾವಾಹಿನ ನೋಡ್ಕೋ ಅಂತ ಕುತ್ಕೊಂಡಿದ್ರು. ಹಾ, ಫುಲ್ ಅದರಲ್ಲೇ ಮುಳುಗ್ಬಿಟ್ಟಿದ್ರು. ಚೆನ್ನಾಗಿದೆಯಲ್ಲ ರೀ, ಸ್ವಲ್ಪ ಕಡಲೆ ಕಮ್ಮಿ ಆಯ್ತೇನೆ. ಏನಾಗಿದೆ ರೀ ಟೇಸ್ಟ್? ಇನ್ನೂ ಸ್ವಲ್ಪ ಸ್ವೀಟ್ ಮಾಡ್ತಿದ್ರು. ಶೇಂಗಾ ಜಾಸ್ತಿ ಆಗಿದೆ, ಶೇಂಗಾ ಜಾಸ್ತಿ ಆಗೈತಿ, ಇನ್ನೂ ಸ್ವಲ್ಪ ಸೀ ಬೆಳ್ದಂತಾಗಿತ್ತು. ಕರೆಕ್ಟ್ ಇದೆ ಅಂತೆ, ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ನಿಮ್ಗೆ ಅನ್ಸುತ್ತೆ ಕಷ್ಟಪಟ್ಟು ಮಾಡಿದ್ದೀವಿ? ಹತ್ತು ಕೊಬ್ಬರಿ ಹಸು ನಾವು ಎಲ್ಲ ಬೆಲ್ಲ ಎಲ್ಲ ಹಾಕಿ, ಒಣ ಕೊಬ್ಬರಿ ಎಲ್ಲ ಹಾಕಿ, ಕೊಬ್ಬರು ಕೊಬ್ಬರಿ ಚೆಂದಕಾಯಿ ಪ್ರತಿ ಚೇಸಿನ ದಾನಿಕಿಂತ ಈ ತುರಿ ಚೆನ್ನಾಗಿ ಬೇಜಾರಾಗ್ಬಿಡ್ತು.
ನಾನು ಯಾಕೋ ಅಯ್ಯೋ ಎಂತ ಕೆಲಸ ಇಲ್ಲತ್ತೆ. ಬಹಳ ಚೆನ್ನಾಗಿದೆ. ಅನ್ನಿ ತುರು ಚೇಸಿಂತೆ ಕದಾ ಅನ್ನಿ ತುರುಗಿಂತ ಈ ತುರಿ ಚಾನಾ ಹೋಗುತ್ತೆ. ಹೇಳೋ ಪಪ್ಪ ಕೇಳು ಹೆಂಗಿದೆ. ನಿಮಗೇನ್ ಅನ್ಸ್ತು ನಿಮಗೇನ್ ಅನ್ಸ್ತು ಪಪ್ಪ ಆತದ ಹೇಳ್ದಾಗ ಏನೋ ಒಂದ್ ಸ್ವಲ್ಪ ಅಯ್ಯೋ ಎಂತ ಕೆಲ್ಸ ಆಗಲ್ಲ ಚೆನ್ನಾಗಾದ್ರೆ ನನಗೆ ಖುಷಿ. ಚೆನ್ನಾಗಾಗ್ಲಿಲ್ಲ ಅಂತಂದ್ರೆ ಒಂಥರ ಮನ್ಸು. ಅದಕ್ಕೆ ಬೇಗನೆ ಹೇಳ್ಬಿಟ್ರೆ ಚೆನ್ನಾಗೇ ಇಲ್ಲತ್ತೆ. ಬಾಳ ಚೆನ್ನಾಗಾಗಿದೆ. ನಾವು ನೋಡಿದ್ವಲ್ಲ ಟೇಸ್ಟ್ ಬಾಳ ಚೆನ್ನಾಗಿದೆ. ಎಪ್ಪಡೂ ಇಂತ ಟೇಸ್ಟ್ ಚೇಸಿಂಗ್ ಅಂತ ಬಾಕ್ ಇನ್ನು ಜಾಸ್ತಿ ಹೊತ್ತು ಪ್ರ್ಯಾಂಕ್ ಮಾಡೋಕ್ಕೆ ಅಂತ ಹೋಗಲಿಲ್ಲ. ಯಾಕೆ ಅಂತಂದರೆ ನಮ್ಮ ಅತ್ತೆಗೆ ಬೇಜಾರಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಫಸ್ಟಿಗೆ ಗೊತ್ತಿತ್ತು ಬೇಜಾರಾಗ್ಬಿಡ್ತಾರೆ ಅಂತ. ಹಾಗಾಗಿಬಿಟ್ಟು ಫಸ್ಟ್ ಸ್ಟಾರ್ಟಿಂಗು ಬೇಡ ಬೇಡ ಅಂತಲೇ ಅಂದ್ಕೊಂಡಿದ್ದು. ಆಮೇಲೆ ಒಂದು ನೆನಪಿಗೆ ಇರಲಿ ಅಂತ ಹೇಳಿಬಿಟ್ಟು ಆ ಥರ ಮಾಡಿರೋದಷ್ಟೇ. ಇದು ಸುಮ್ಮನೆ ತಮಾಷೆಗಾಗಿ ಮಾತ್ರ ಮಾಡಿರೋದು. ಇನ್ನು ನಿಜ ಹೇಳಬೇಕಂದ್ರೆ ತುಂಬ ಚೆನ್ನಾಗೇ ಇತ್ತು. ಕರ್ಜಿಕಾಯಿ ಎಲ್ಲ ಬಾಕ್ಸಲ್ಲಿ ತುಂಬಿಸಿ ಇಡ್ತಾ ಇದ್ದೀನಿ. ರಾತ್ರಿ ಆಗಿರೋದ್ರಿಂದ ನನಗೆ ಫುಲ್ಲು ಸಾಕಾಗ್ಬಿಟ್ಟಿತ್ತು. ಇನ್ನೆಲ್ಲ ಒಂದು ಬಾಕ್ಸ್ ಮಾತ್ರ ಇತ್ತು. ಇನ್ನು ಬಾಕ್ಸು ಎಲ್ಲ ಅಮ್ಮ ಮನೆಯಿಂದ ತರಿಸ್ಕೊಂಡು ಮತ್ತೆ ಎಲ್ಲ ಬಾಕ್ಸಲ್ಲಿ ತುಂಬಿಸಿಡೋಣ ಅಂತ ಅಂದ್ಕೊಂಡ್ವಿ. ಇನ್ನೊಂದು ಸ್ವಲ್ಪ ಸೂಸ್ಲ ಉಳಿದಿತ್ತು. ಇನ್ನು ನೆಕ್ಸ್ಟ್ ಡೇಗೆ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡ್ವಿ. ಇನ್ನು ಫುಲ್ಲು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇನ್ನು ಸ್ವಲ್ಪ ಮಕ್ಕಳೆಲ್ಲ ಆಮ್ಲೆಟ್ ಕೇಳ್ತಾಯಿದ್ರು ಅಂತೇಳ್ಬಿಟ್ಟು ಇನ್ನು ಸ್ವಲ್ಪ ಆಮ್ಲೆಟ್ ಅಂದರೆ ಚೀಸ್ ಆಮ್ಲೆಟ್ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ಒಬ್ಬೊಬ್ಬರು ಒಂದೊಂದು ಥರ ಐಟಮ್ಸ್ನ ಕೇಳ್ತಾ ಇರ್ತಾರೆ. ಈಗ ನನಗೆ ಫಸ್ಟಿಂದನೂ ಅಷ್ಟೇ ಈ ಥರ ಅಡುಗೆ ಮಾಡೋದು ಅಂತಂದರೆ ತುಂಬ ಇಷ್ಟ. ಹಂಗಾಗಿಬಿಟ್ಟು ಮಕ್ಕಳು ಏನೇ ಕೇಳಿದ್ರು ಇಲ್ಲ ಅಂತ ಅನ್ನೋದೇ ಇಲ್ಲ, ಮಾಡಿಕೊಡ್ತೀನಿ. ಅದು ಹೆಂಗೆ ಅಂತಂದರೆ ಯಾವಾಗಲೂ ಹಿಂಗೆ ಇರೋಲ್ಲ ಟೈಮು. ಒಂದೊಂದು ಸಲ ನನಗೂ ಬೇಜಾರಾಗ್ತಾ ಇರುತ್ತೆ. ಆ ಟೈಮ್ನಲ್ಲಿ ನಾನು ಏನೂ ಮಾಡಿಕೊಡಲ್ಲ. ಫ್ರೀ ಆಗಿದ್ದಾಗೆ ಮಾಡಿಕೊಡ್ಬೇಕು ಅಂತ ಮನಸ್ಸು ಬಂದಾಗ ಮಾತ್ರ ಖಂಡಿತವಾಗ್ಲೂ ಎಲ್ಲ ಮಾಡಿಕೊಡ್ತೀನಿ. ನಾನೀಗ ಚೀಸ್ ಆಮ್ಲೆಟ್ನ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೆ. ಹಾಗೆ ಮತ್ತು ಸ್ವಲ್ಪ ಎಗ್ನ ಬಾಯ್ಲ್ ಮಾಡಿಬಿಟ್ಟು ಎಣ್ಣೆ ಉಪ್ಪು ಖಾರ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಥರ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೋತಾ ಇದ್ದೆ. ಇವೆಲ್ಲ ಹಂಗೆ ನೋಡ್ಬೋದಿಲ್ಲ ಎಷ್ಟು ಮೆಸ್ಸಿ ಮೆಸ್ಸಿಯಾಗಿದೆ. ಇವಾಗ ಒಂದೇ ಸಲ ಎಲ್ಲ ಮಾಡಿಬಿಟ್ಟು ಅಡುಗೆ ಎಲ್ಲ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ಬಿಡೋಣ ಮತ್ತು ಪದೇ ಪದೇ ಕ್ಲೀನ್ ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಅಷ್ಟೇ, ದಯವಿಟ್ಟು ನನ್ನ ಚಾನಲ್ನ ನೋಡಿಬಿಟ್ಟು ಮುಂದೆ ಹೋಗಬೇಡಿ. ಹಾಗೆ ಸಬ್ಸ್ಕ್ರೈಬರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಒಂದು ಲೈಕ್ ಕೊಡೋದ್ರಿಂದ ಒಂದು ಮೋಟಿವೇಶನ್ ಸಿಗುತ್ತೆ, ಇನ್ನೂ ಹೊಸ ಹೊಸ ಥರ ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ. ಹಾಗಾಗಿಬಿಟ್ಟು ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬಾಯ್.